ಹೋಗ್ಬಿಟ್ಟು. 1942ರಲ್ಲಿ ಕನ್ನಡ ಪ್ರಹ್ಲಾದ ಅಂತ ಒಂದು ಬಂತು, ಸುಬ್ರಹ್ಮಣ್ಯರು ಅಂತ ಹೇಳಿ ಅವ್ರ ಸಂಸ್ಥೆನಲ್ಲಿ ತೆಗೆದ ಚಿತ್ರ. ಅದರಲ್ಲಿ ನಮ್ಮಪ್ಪಾಜಿ, ನಾನು, ನನ್ನ ತಮ್ಮ, ನಾವೆಲ್ಲ ಇದ್ವಿ. ನಮ್ಮಪ್ಪಾಜಿ ಅಖಂಡಾಸುರ ಅಂತ ಒಂದು ಪಾತ್ರ ಮಾಡಿದ್ರು. ನಾವೆಲ್ಲ ಈ ಸ್ಕೂಲ್ ಹುಡುಗರ ಗುಂಪಿನಲ್ಲಿ ನಾನು ಒಬ್ಬ ಅಂತ ಹೇಳ್ಬೋದು. ಅದು ಬಿಟ್ರೆ ಈಚೆಗೆ ಶಂಕರ್ ಸಿಂಗ್ ಅವರ ಒಂದು ಚಿತ್ರ ಬಂತು, ಶ್ರೀನಿವಾಸ ಕಲ್ಯಾಣ ಅಂತ. ಆವಾಗ ನಮ್ಮ ತಂದೆಯವರು ಇರಲಿಲ್ಲ, ಹೋಗ್ಬಿಟ್ಟಿದ್ರು. ಅದರಲ್ಲಿ ಒಂದು ಪಾತ್ರ ನನಗೆ ಸಿಕ್ತು, ಅಂದ್ರೆ ಈ ಸಪ್ತಋಷಿಗಳ ಪೈಕಿ ಒಬ್ಬ ಋಷಿ ಅಗಸ್ತ್ಯ ಋಷಿ. ಅವನೊಂದು ಗೇವುದ್ದ ಇರ್ತಾನಂತೆ, ನಾನೊಂದು ಮಾರುದ್ದ ಇದ್ದೆ. ಚಿತ್ರ ಮುಗೀತು. ಮುಗಿದಂತಹ ಸಂದರ್ಭದಲ್ಲಿ ನಾನು ಸುಬ್ಬಯ್ಯ ನಾಯ್ಡು ಅವರ ನಾಟಕ ಸಂಸ್ಥೆನಲ್ಲಿದ್ದೆ. ಸುಬ್ಬಯ್ಯ ನಾಯ್ಡು ಅವರು ಕೂಡ ಮುತ್ರಾಜಿ ಅನ್ನೋ ಈ ಪಿಕ್ಚರ್ನಲ್ಲಿ ಒಂದು ಪಾರ್ಟ್ ಮಾಡಿದಂತ ನೋಡ್ಬೇಕು ಅಂತ ಆಸೆಯಿಂದ ಅವರು ಕೂಡ ಬಂದ್ರು ಚಿತ್ರಕ್ಕೆ. ನಾನು ಕೂತ್ಕೊಂಡು ನೋಡ್ತಾ ಇದ್ದೆ. ಆ ಸೀನು ಬಂತು, ನಾನು ಎಲ್ಲಿದ್ದೀನಿ ಎಲ್ಲಿದ್ದೀನಿ ಅಂತ ಹುಡುಕಾಡೋಷ್ಟರಲ್ಲಿ ಆ ಸೀನೇ ಹೊರಟೋಗಿತ್ತು. ಆಗ ಚಿತ್ರ